55 ವಾರ್ಡಲ್ಲೂ ನಮ್ಮ ಜೆಡಿಎಸ್ ನ ಎಲ್ಲಾ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಇವರೆಲ್ಲರೂ ಸೇರಿ ಈ ಜೆಡಿಎಸ್ ಪಕ್ಷವನ್ನ ಕೆಡ್ತಾರೆ. ಚುನಾವಣೆಗೆ ನಾವು ಕ್ಯಾಂಡಿಡೇಟ್ ಅನ್ನ ನಂದನ್ ಮಾಡಿದ್ದಾರೆ. ಇಷ್ಟು ಜನ ಒಮ್ಮತದಿಂದ ಈ ಸರಿ ಚುನಾವಣೆ 100% ನಾವು ಗೆಲ್ತೀವಿ. ಇಷ್ಟು ಜನ ಒಗ್ಗಟ್ಟಿನಿಂದ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳ ಒಗ್ಗಟ್ಟಿನಿಂದ ಈ ಸರಿ ಜೆಡಿಎಸ್ ಪಕ್ಷ ತುಮಕೂರು ನಗರದಲ್ಲಿ ಬಂದೇ ಬರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಗೋವಿಂದ ರಾಜ್ ಅವರೇ. ಓಕೆ ಎಸ್, ಪ್ರಗತಿ ಟಿವಿ ಜೊತೆ ಗೋವಿಂದ ರಾಜು ಮಾತಾಡಿದ್ರು. ಫೈನಲ್ ಆಗಿದೆ ನನಗೆ ಟಿಕೆಟ್ ಅನ್ನೋಂಥ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ನರಸೇಗೌಡರು ಇನ್ನು ಸಭೆಯ ನಂತರ ಸ್ಪಷ್ಟ ಆಗುತ್ತೆ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಒಟ್ಟಿಗೆ ಅಭ್ಯರ್ಥಿಯ ಹೆಸರು ಫೈನಲ್ ಯಾರಿಗಾಗುತ್ತೆ ಅನ್ನುವಂಥದ್ದು ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ಅವ್ರು ಆಗಿದೆ ಅಂತ ಹೇಳ್ತಾರೆ, ಇವ್ರು ಆಗಿಲ್ಲ ಸಭೆಯ ನಂತರ ಅಂತ. ಕುಮಾರಸ್ವಾಮಿ ಅಲ್ಟಿಮೇಟ್ಲಿ ದೇವೇಗೌಡರು ಯಾರಿಗೆ ಮಣೆ ಹಾಕ್ತಾರೆ, ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸದ್ಯಕ್ಕೆ ಡಿಸೈಡ್ ಆಗಿಲ್ಲ ಅಂತ ಬಹುತೇಕ ಅನ್ನಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಆಗಿದ್ದಾರೆ, ಈ ಬಾರಿ ನನಗೆ ಘೋಷಣೆ ಆಗಿದೆ ಅಂತ ಈ ಬಾರಿ ಗೋವಿಂದ ರಾಜು ಹೇಳ್ತಾ ಇದ್ದಾರೆ. ಏನು ಒಬ್ರು ಸೋತಿರೋರಾಗ್ಬೋದು, ಇನ್ನೊಬ್ರು ಎರಡು ಸಲ ಅನ್ಯಾಯಿರೋಂಥ ನರಸೇಗೌಡರಾಗ್ಬೋದು, ಇವು ಮತ್ತೆ ಇನ್ನೂ ಇತರ ಯಾರು ಅವ್ರು ಕೂಡಿಸ್ಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂತ ಅವರು ಭಾಳ ಸ್ಪಷ್ಟವಾಗಿ ಅವರ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅದು ಸತ್ಯ ಸರ್. ಇನ್ನು ತುಮಕೂರು ನಗರಕ್ಕೆ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಬಹುಶಃ ಸದ್ಯ ಇನ್ನೊಂದು ವಾರ ಎರಡು ವಾರದಲ್ಲಿ ಕುಮಾರಣ್ಣವ್ರು ನಮ್ಮನ್ನೆಲ್ಲ ಕರೆದು ಕೂಡಿಸಿ ಮಾತಾಡಿ ಯಾರು ಒಮ್ಮತದ ಅಭ್ಯರ್ಥಿ ಯಾರು ಅಂತೇಳಿ ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾರೆ ಸರ್. ಮೊನ್ನೆ ಅಂದ್ರೆ ನಿನ್ನೆ ಇಲ್ಲ ಮೊನ್ನೆ ದಿವಸ ಎಸ್ ಮತ್ತೊಬ್ಬ ಜೆಡಿಎಸ್ ಮುಖಂಡ ನರಸೇಗೌಡರು ದೂರವಾಣಿ ಸಂಪರ್ಕ. ನರಸೇಗೌಡ ನಮಸ್ಕಾರ. ಚರ್ಚೆ ಮಾಡಕ್ಕೆ ಅಂತೇಳಿ ಸರ್. ನಮಸ್ಕಾರ ಸರ್, ನಮಸ್ಕಾರ. ಎಸ್, ಈಗ ತುಮಕೂರು ನಗರ ಜೆಡಿಎಸ್ ಗೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಯುತ್ತೆ, ಸಭೆ ನಂತರ ಕೆಲವು ದಿನಗಳ ಹಬ್ಬ ಆದ್ಮೇಲೆ ಡಿಸೈಡ್ ಆಗುತ್ತೆ ಯಾರು ಅಂತ ಅಭ್ಯರ್ಥಿ. ಸೊ ಈಗ ನರಸೇಗೌಡರು ರೇಸ್ ನಲ್ಲಿ ಇದ್ದಾರ ಹೆಂಗೆ ಅಂತ ಸರ್? 101% ರೇಸ್ ಅಲ್ಲಿ ಇದ್ದೀನಿ ಸರ್. ಓಕೆ, ಭರವಸೆ ಇದೆ ಸರ್ ಟಿಕೆಟ್ ಸಿಗುತ್ತೆ ಅಂತ? ಯಾಕೆಂದ್ರೆ 2013 ಮತ್ತು 18 ಎರಡರಲ್ಲೂ ಟಿಕೆಟ್ ಮಿಸ್ ಆಗಿದೆ. ಆಮೇಲೆ ಇದುವರೆಗೂ ನಾನು ಸುಮಾರು 15-20 ವರ್ಷದಿಂದ ಪಕ್ಷದ ಸೇವೆ ಮಾಡ್ಕೊಂಡು, ಸಂಘಟನೆ ಮಾಡ್ಕೊಂಡು, ನನ್ನ ಸ್ವಂತ ಮನೆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಪಕ್ಷ ಕಟ್ಕೊಂಡ್ಬಂದಿದ್ದೀನಿ. ಅಡಿ ಅದು ಇಡೀ ತುಮಕೂರು ನಗರದ ಮಹಾಜನರಿಗೆ ಗೊತ್ತು, ನಮ್ಮ ಪಕ್ಷದ ಮುಖಂಡರಿಗೂ ಗೊತ್ತು. ಮೊನ್ನೆ ನಾನು ನನ್ನ ಮೊನ್ನೆ ಕುಮಾರಣ್ಣವ್ರ ಹತ್ರ ಮಂಡನೆ ಮಾಡ್ಬಂದಿದ್ದೀನಿ. ಅವರು ನನ್ನ ಒಂದು ಮಂಡನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸವ್ರೆ. ಸರ್, 100-101 ನನಗೆ ಟಿಕೆಟ್ ನನಗೆ ಫೈನಲ್ ಮಾಡ್ತಾರೆ ಅನ್ನೋ ಒಂದು ಖಾತ್ರಿ ಇದೆ. ತುಮಕೂರು ನಗರದಲ್ಲಿ ಇರೋದು ಖಾಲಿ ಇರೋದು ಒಂದೇ ಟಿಕೆಟ್ ಅಪ್ಪ, ಇಬ್ಬಿಬ್ರಿಗೆ ಹೆಂಗ್ ಕೊಡಕ್ ಸಾಧ್ಯ ಅಂತ? ಸರ್, ಇಬ್ರು ಕೊಡಲ್ಲ, ಒಬ್ರಲ್ಲೇ ಕೊಡೋದು. ಈಗಷ್ಟೇ ನಮ್ ಜೊತೆ ಗೋವಿಂದರಾಜ್ ಹೇಳ್ತಾ ಇದ್ರು ನನಗೆ ಕೊಡ್ತೀವಿ ಅಂತ ಕುಮಾರಣ್ಣವ್ರು ಭರವಸೆ ಕೊಟ್ಟಿದ್ದಾರೆ ಅಂತ. ನೀವ್ ಹೇಳ್ತೀರಿ ನನಗೆ ಭರವಸೆ ಸಿಕ್ಕಿದೆ ಅಂತ, ಹೆಂಗ್ ಪಾಸಿಬಲ್? ಸರ್, ಇವಾಗ ಯಾರು ನನ್ ಕೊಡಲ್ಲ ಅಂತ ಹೇಳಲ್ವಲ್ಲ ಸರ್? ಗೋವಿಂದರಾಜ್ ಅವ್ರಿಗೆ 2 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಹಂಗಾಗಿ 3ನೇ ಸರಿ ಮತ್ತೆ 2 ಸರಿ ಸೋತಿರೋಂತವ್ರಿಗೆ 3ನೇ ಸರಿ ಕೊಡೋದಂತದ್ದು ಇಷ್ಟರಿ ಅಂತ ನಮ್ಮ ಹೈಕಮಾಂಡ್ ಯೋಚನೆ ಮಾಡುತ್ತೆ ಸರ್. ನನ್ಗೆ 100-101 ಖಾತ್ರಿ ಇದೆ ಸರ್, ನನ್ಗೆ ಟಿಕೆಟ್ ಸಿಗುತ್ತೆ. ಯಾಕೆಂದ್ರೆ ಸರ್, ನಾನ್ ಗೋವಿಂದ ರಾಜುಗಿಂತ ಮುಂಚೆ ಪಕ್ಷದಲ್ಲಿ ದುಡಿತಾ ಬಂದಿರೋನು. ಗೋವಿಂದ ರಾಜು ಚುನಾವಣೆ ಸಮಯದಲ್ಲಿ ಬಂದು ಟಿಕೆಟ್ ತಗೊಂಡಿರೋರು. ಅದೇನು ಅಕಾಚುರ್ಯನೋ ಅನಾಹುತನೋ ಅಥವಾ ಅವ್ರ ಅದೃಷ್ಟ ಅನ್ನೋ ಗೊತ್ತಿದೆ ಸರ್, ಅವ್ರಿಗೆ 2 ಸತಿ ಟಿಕೆಟ್ ಸಿಕ್ಕಿದೆ. ನಾನು ಅದ್ರ ಬಗ್ಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತಾಡಲ್ಲ. ನನಗೆ ಸರ್, ನನ್ಗೆ ಕೊಡಿ, ನಾನು 100-100 ನಾನು ನನ್ಗೆ ಗೆದ್ಕೊಂಬರ್ತೀನಿ ಅಂತ ಕುಮಾರ ಅಣ್ಣವ್ರ ಹತ್ರ ಹೇಳಿದ್ದೀನಿ. ದೇವೇಗೌಡರು ಆಮೇಲೆ ನಾನು ದೇವೇಗೌಡರು ಹತ್ರ ಬಹಳ ಇದ್ದೀನಿ. ದೇವೇಗೌಡರು ನನಗೆ ಸರ್. ಓಕೆ, ಏನ್ ನರಸೇಗೌಡರ ಸ್ಟ್ರಾಟಜಿ ಏನು, ನರಸೇಗೌಡರ ವೈಟೇಜ್ ಏನು ತುಮಕೂರಿನಲ್ಲಿ? ಸೊ ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿರಲ್ಲ, ನರಸೇಗೌಡರು ಯಾವ ರೀತಿ ಸಿದ್ಧವಾಗಿದ್ದಾರೆ ಹಾಗಿದ್ರೆ ಅಂತ? ಸರ್, ಇವಾಗ ನಾನು ಕಳೆದ 15-20 ವರ್ಷದಿಂದ ನಾನು ಈ ಫಸ್ಟ್ ನಾನು ಸಮಾಜ ಸೇವಕ ಸರ್. ಸಮಾಜ ಸೇವೆ ಮಾಡೋ ಅಂತ ಮುಖಾಂತರ ನಾನು ರಾಜಕಾರಣಿಗೆ ಗುರುತಿಸ್ಕೊಂಡಿರೋದು, ಜನ ಗುರುತಿಸಿರೋದು ಸರ್ ನನ್ನ. ಓಕೆ, ನನ್ನ ಕೈಲಾದಂತ ಎಲ್ಲಾ ಸಮುದಾಯಗಳಿಗೆ ಸರ್, ನನಗೆ ಪಕ್ಷನಿಲ್ಲ ಜಾತಿನಿಲ್ಲ ಸರ್, ನನ್ನ ಸೇವೆನಲ್ಲಿ ಹೇಳ್ತಾ ಇರೋದು ನಾನು. ಓಕೆ, ಆತರ ಎಲ್ಲಾ ವರ್ಗ ಮತ್ತೆ ಎಲ್ಲಾ ಸಮುದಾಯಗಳಿಗೂ ನನ್ನ ಕೈಲಾಗಿದ್ದು ಸರ್, ನನ್ನ ಸಣ್ಣದ ಪುಟ್ಟದ ನನ್ನ ಕೈಲಾಗಿರೋದು ಸೇವೆ ಮಾಡ್ಕೊಂಡ್ಬಂದಿದ್ದೀನಿ ಪ್ರಾಮಾಣಿಕವಾಗಿ.
ಆಮೇಲೆ ನಿರಂತರವಾಗಿ ನಾನೊಬ್ಬ ಗುತ್ತಿಗೆದಾರ ಸರ್. ಓಕೆ, ಬೇಸಿಕಲಿ ನಾನು ನಿರಂತರವಾಗಿ ಬೆಳಗ್ಗೆ ಎದ್ರೆ ನನ್ನ ಒಂದು ಸರಳತೆ, ನನ್ನ ಒಂದು ಸರಳತನ, ಆಮೇಲೆ ಜನದ ಜೊತೆ ಸಾಮಾನ್ಯವಾಗಿ ಬೆತ್ಕೊಂಡು ಓಡಾಡ್ರು ಸರ್. ಜನ ಆಮೇಲೆ ನನ್ನ ಬಹಳ ಹತ್ತಿರದಿಂದ ನೋಡೋರು ಸರ್, ನನ್ನ ವೈಯಕ್ತಿಕವಾದಂತ ನರಸೇಗೌಡ ಈ ಒಂದು ಹಿಸ್ಟ್ರಿ ಇದೆ ಅಂತ ಒಪ್ಕೊಳ್ಳೋಣ. ಆಯ್ತು, ಇತ್ತೀಚೆಗೆ ಅಟ್ಟಿಕಾ ಬಾಬು ಹೆಸರು ಕೂಡ ಕೇಳಬಂತು, ಜೊತೆಗೆ ಬೇರೆ ಬೇರೆ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇನ್ನೊಬ್ರು ಸರ್ಕಾರಿ ನೌಕರಿಗೆ ಬೇಕಾದ್ರೆ ರಿಸೈನ್ ಮಾಡಿ ನಿಲ್ಲುವಂತಹ ತುದಿಗಾಲಲ್ಲಿ ನಿಂತಿದ್ದಾರೆ, ಈ ತರ ಹೆಸರುಗಳೆಲ್ಲ ಕೇಳ ಬರ್ತಾ ಇದೆ. ಸೊ ಹಾಗಿದ್ರೆ ಇದೆಲ್ಲ ಯಾವ ಹೆಸರು ಮುಂದೆ ಬರೋದೇ ಇಲ್ಲ, ಕುಮಾರಸ್ವಾಮಿ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ? ಸರಿ, ಇವಾಗ ಸರ್ 100 ಜನ ಕೇಳ್ಬೋದು ಸರ್, ಅದು ಅವ್ರದ್ದು ಅವರವ್ರದ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ಓಕೆ, ಇದು ಡೆಮಾಕ್ರೆಸಿ ಸರ್. ನಾಳೆ ಯಾರು ಬೇಕಾದ್ರೂ ಹೋಗಿ ನಮ್ಗೆ ನನ್ಗೆ ಕೊಡಿ, ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಕೇಳ್ಬೋದು ಸರ್. ಬಟ್ ಅಟ್ಟಿಕಾ ಗೌಡ್ ಬಾಬು ಅವರು ವಿಚಾರವಾಗಿ ನಾನೊಂದು ನಿಮ್ಗೆ ಖಚಿತವಾದಂತ ಮಾಹಿತಿ ಹೇಳ್ತೀನಿ ಸರ್. ಅಲ್ಲಿ ನಡೆದಂತ ಎಲ್ಲಾರ ಸಮ್ಮುಖದ್ರಲ್ಲಿ ಅಂದ್ರೆ ನಾನಾಗ್ಬೋದು, ಗೋವಿಂದ ರಾಜು ಆಗ್ಬೋದು, ಇನ್ನ ಕೆಲವು ಮುಖಂಡಗಳಾಗ್ಬೋದು, 10 ಜನ ಕಾರ್ಪೊರೇಟರ್ಗಳು ಆಗ್ಬೋದು, ಇನ್ನು ಬಹಳಷ್ಟು ಜನ ಸಭೆನಲ್ಲಿ ಭಾಗವಹಿಸಿದ್ವಿ ಸರ್. ಅಲ್ಲಿ ನಮ್ಮ ಮುಖಂಡಗಳು ಕೆಲವರು ಕುಮಾರಣ್ಣ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು ಸರ್, ಅಟ್ಟಿಕಾ ಗೌಡ್ ಬಾಬು ವಿಚಾರವಾಗಿ. ಅವರು ನೇರವಾಗಿ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್. ಯಾವ್ದೇ ಕಾರಣಕ್ಕೂ ಅಟ್ಟಿಕಾ ಗೌಡ್ ಬಾಬುಗೆ ನಾನ್ ಟಿಕೆಟ್ ಕೊಡಲ್ಲ, ಇದು ಸ್ಪಷ್ಟವಾದಂತ ನಿರ್ಧಾರ. ಯಾರೋ ಕರ್ಕೊಂಡ್ಬಂದಿದ್ರು ಬಂದಿದ್ರು, ನಾನು ಹತ್ರ ಬಂದಿರೋದು ನಿಜ, ಮಾತಾಡಿರೋದು ನಿಜ. ಆಮೇಲೆ ಕೆಲವು ಮಾಧ್ಯಮದ ಮಿತ್ರಗಳು ನನ್ಗೆ ಫೋನ್ ಮಾಡಿದ್ರು, ಏನಿದ್ರ ಹಿಂಗೆ ಏನೋ ಅಟ್ಟಿಕಾ ಗೌಡ್ ಬಾಬು ಹೆಸರು ಓಡಾಡ್ತಾ ಇದೆ ಅಂತ. ಅವ್ರಿಗೂ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ, ಇವಾಗ್ಲೂ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ಯಾವ್ದೇ ಕಾರಣಕ್ಕೂ ಅಟ್ಟಿಕಾ ಗೌಡ್ ಬಾಬುಗೆ ಟಿಕೆಟ್ ನಾವು ನಮ್ಮ ಪಕ್ಷದ ಕೊಡಲ್ಲ ಅಂತ ಹೇಳೋರು ಹೇಳಿದೆ ಸರ್. ಎಲ್ಲರ ಎದುರಿಗೂ ಅದು ಕುಮಾರಣ್ಣ ಅವರು ಓಪನ್ ಆಗಿ ಸಭೆನಲ್ಲಿ ಹೇಳಿದಂತ ಮಾತು ಸರ್ ಇದು. ಓಕೆ, ಆದ್ರೆ ಈಗ ಗಣೇಶನ ಹಬ್ಬ ಚೌತಿ ನಂತರ ನಡೆಯುವಂತ ಸಭೆ, ಜೆಡಿಎಸ್ ಅಭ್ಯರ್ಥಿ ಹೆಸರು ಫೈನಲ್ ಆಗುತ್ತೆ ಅಲ್ಲಿಗೆ ಅಂತ ಸರ್? ಹೌದು, 100 ಕ್ಕೆ 100 ಕುಮಾರಣ್ಣ ಅವ್ರು ಏನ್ ಹೇಳಿದ್ದಾರೆ, ಇನ್ನ ಸ್ವಲ್ಪ ದಿವಸದಲ್ಲಿ ಅಂದ್ರೆ 2ನೇ ತಾರೀಕು 3ನೇ ತಾರೀಕು ಆದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲರನ್ನು ಕರೆದು ಮತ್ತೊಂದು ಸಭೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ, ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ತೀನಿ ಅಂತಾನೆ ಹೇಳೋರು ಸರ್. ಸ್ಪಷ್ಟವಾಗಿ ಹೇಳೋರು ಸರ್, ನರಸೇಗೌಡರು ಗೋವಿಂದ ರಾಜು ಇಬ್ಬರಲ್ಲಿ ಯಾರನ್ನ ಒಬ್ಬರನ್ನ ತೀರ್ಮಾನ ಮಾಡ್ತೀನಿ ಅಂತಾನೆ ಹೇಳೋರು ಸರ್. ವೈಯಕ್ತಿಕವಾದ ಭಾವನೆ ಸರ್ ಏನಂತ ಅಂದ್ರೆ ನನ್ಗೆ, ಯಾಕೆಂದ್ರೆ 2 ಸತಿ ನನ್ ಗನ್ಯ ಆಗಿದೆ ಸರ್ ತುಮಕೂರು ನಗರದಲ್ಲಿ. ಆಮೇಲೆ ಗೋವಿಂದ ರಾಜ್ಗಿನ್ನ ಸುಮಾರು ಅದ್ರ ಹಿಂದಿನ ಚುನಾವಣೆಯಿಂದ ನಾನು ಸೇವೆ ಮಾಡ್ಕೊಂಡಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ. ಆಮೇಲೆ 2-3 ಬಾರಿ ನಗರಾಧ್ಯಕ್ಷ ಆಗಿ ನಾನು ಪಕ್ಷದಲ್ಲಿ ದುಡಿದಿದ್ದೀನಿ. ಆಮೇಲೆ ತುಮಕೂರಲ್ಲಿ ಜನಾಭಿಪ್ರಾಯ ನನ್ ಪರವಾಗಿದೆ ಸರ್, ಎಲ್ಲಾ ಸಮುದಾಯದವ್ರದ್ದು ನನ್ ಪರವಾಗಿ ಜನಾಭಿಪ್ರಾಯ ಇದೆ. ಆಮೇಲೆ ಯೂತ್ಸ್ ಅಂತೂ ನನ್ಗೆ ಬಹಳ ನನ್ನ ಇಷ್ಟಪಡ್ತಾರೆ ಸರ್. ಓಕೆ ಓಕೆ, ಅವೆಲ್ಲ ಒಂದು ಆ ಒಂದು ಮಾನದಂಡದ ಮೇಲೆ ಅವರು ವರದಿ ತರಿಸ್ಕೊಂಡು ನೋಡಿ ನನಗೆ 100 ಕ್ಕೆ 100 ನನಗೆ ಈ ಸರಿ ಟಿಕೆಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ನನಗೆ. ಓಕೆ ಓಕೆ, ಥ್ಯಾಂಕ್ ಯು ನರಸೇಗೌಡ ಅವರೇ. ಪ್ರಗತಿ ಟಿವಿ ಜೊತೆ ನಿಮ್ಮ ಅನಿಸಿಕೆ ಹೇಳಿದ್ದಕ್ಕೆ, 100ಕ್ಕೆ 100 ನರಸೇಗೌಡರಿಗೆ, 100ಕ್ಕೆ 110 ಗೋವಿಂದ ರಾಜ್ಗೆ ಅವ್ರು ಹೇಳೋ ಪ್ರಕಾರ. ಬಟ್ ಇದೆಲ್ಲ ಫೈನಲ್ ಆಗುವಂಥದ್ದು ಕುಮಾರಸ್ವಾಮಿ ಅವರ ಸಭೆಯ ನಂತರ. ನೋಡೋಣ, ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ನಾನು ಫೈನಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರು ಸ್ಟ್ಯಾಂಡ್ ಹೇಳುವಂಥದ್ದು, ನಾನು ಗೋವಿಂದ ರಾಜುಗಿಂತ ಸೀನಿಯರು ಪಕ್ಷದಲ್ಲಿ ಮತ್ತು ಜನರಿಗೆ ತುಂಬ ಹತ್ತಿರ ಇದ್ದೇನೆ, ಅವ್ರಿಗೆ 2 ಸತಿ ಕೊಟ್ಟಿದ್ದಾರೆ, 2 ಸತಿ ಸೋತಿದ್ದಾರೆ, ಅದು ಏನು ಮಾಡಲಿಕ್ಕಾಗಲ್ಲ ಪ್ರಜಾಪ್ರಭುತ್ವ. ಬಟ್ ಈ ಬಾರಿ ನನಗೆ ಟಿಕೆಟ್ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾನು ಇದ್ದೇನೆ. ಕುಮಾರಸ್ವಾಮಿ ಅವರು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ, ತುಮಕೂರು ನಗರ JDS ಟಿಕೆಟ್ ಯಾರ ಪಾಲಾಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.